ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಇವತ್ತಿನ ಸಿಇಸಿ ಸಭೆಗೆ ದೆಹಲಿಗೆ ತೆರಳಿದ ಬಿಎಸ್ವೈ. ಬಹುತೇಕ ಹಿಂದೆ ಎಲ್ಲದರ ಬಗ್ಗೆ ನಿರ್ಧಾರ ಎಂದ ಯಡಿಯೂರಪ್ಪ. ಯದುವೀರ್ ಒಡೆಯರ್ ಸಂಪರ್ಕದ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಎಂದ ಮಾಜಿ ಸಿಎಂ. ರಾಜ್ಯ ಕಾಂಗ್ರೆಸ್ನಿಂದ ಲೋಕ ಸಮರಕ್ಕೆ ಭರ್ಜರಿ ತಯಾರಿ. ಜೋಡೆತ್ತಿನಂತೆ ಮತ್ತೆ ರಾಜ್ಯ ಪ್ರವಾಸಕ್ಕೆ ಸಿಎಂ ಡಿಸಿಎಂ ಸಿದ್ಧತೆ. 20 ಸ್ಥಾನಗಳನ್ನು ಗೆಲ್ಲಲು ಸಿದ್ದು, ಡಿಕೆ ನಿರಂತರ ಪ್ರವಾಸ ಪ್ಲಾನ್. ಗ್ಯಾರಂಟಿ ಜಾರಿ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಬರಗಾಲ ಕಂಟಕ. ಲೋಕಸಭೆ ಕದನಕ್ಕೆ ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ಸಜ್ಜಾದ ಬಿಜೆಪಿ. ಸಿಎಂ ಸಿದ್ದರಾಮಯ್ಯರಿಂದಲೂ ಪ್ರತ್ಯಾಸ್ತ್ರ ರೆಡಿ. ಒಕ್ಕಲಿಗ ನಾಯಕರನ್ನ ಬಿಜೆಪಿ ಕಡೆಗಣಿಸ್ತಾ ಇರೋದು ನಿಜ ಅನ್ನಿಸ್ತಾ ಇದೆ. 10ರಿಂದ 12 ಜಿಲ್ಲೆಗಳಲ್ಲಿ ಇದೇ ಮಾತು ಕೇಳಿ ಬರ್ತಾ ಇದೆ. ನ್ಯೂಸ್ ಫಸ್ಟ್ ಮೂಲಕ ಮತ್ತೊಮ್ಮೆ ಬೇಸರ ಹೊರಹಾಕಿದ ಮಾಜಿ ಸಿಎಂ ಡಿವಿಎಸ್. ದಾವಣಗೆರೆ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಉದ್ಘಾಟನೆಗೆ ಹಲವು ಕೈ ಶಾಸಕರ ಗೈರು. ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿದ್ರೂ ಕಾರ್ಯಕ್ರಮಕ್ಕೆ ಬಾರದೆ ಎಂಎಲ್ಎಗಳು ಗೈರು. ಸಚಿವ ಮಲ್ಲಿಕಾರ್ಜುನ ವಿರುದ್ಧ ಮುನಿಸಿಕೊಂಡ್ರ ನಾಯಕರು. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್. ಬೆಳಗಾವಿ ಕ್ಷೇತ್ರದಿಂದ ಮೃಣಾಲ್ ಹೆಬ್ಬಾಳ್ಕರ್ ಹೆಸರು. ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣಕ್ಕಿಳಿಯುವ ಮಾತು. ಲೋಕಕದನದ ಹೊತ್ತಲ್ಲಿ ಅನಂತಕುಮಾರ್ ಹೆಗಡೆ ಸಂವಿಧಾನ ತಿದ್ದುಪಡಿ ಮಾತು. ಸಂಸದನ ಹೇಳಿಕೆಗೆ ಬಿಜೆಪಿ ನಾಯಕರಿಂದಲೇ ವಿರೋಧ. ಅನಂತ ವಿವಾದದಿಂದ ಅಂತರ ಕಾಯ್ದುಕೊಂಡ ರಾಜ್ಯ ಕಮಲ ಪಡೆ. ಸಂವಿಧಾನ ಬದಲಾವಣೆ ಮಾಡಿದ್ರೆ ದೇಶದಲ್ಲಿ ರಕ್ತಪಾತವಾಗುತ್ತೆ. ನರೇಂದ್ರ ಮೋದಿಯವರು ಅನಂತಕುಮಾರ್ ಹೆಗಡೆ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿ. ಬಿಜೆಪಿ ಸಂಸದನ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. ಪ್ರಧಾನಿಗಳು ಬಾಬಾ ಸಾಹೇಬ್ ಸಂವಿಧಾನವನ್ನ ಶ್ಲಾಘಿಸಿದ್ದಾರೆ. ಬಿಜೆಪಿ ಸಂಸದ ಸಂವಿಧಾನದ ಬದಲು ಮಾಡ್ತೀವಿ ಅಂತಿದ್ದಾರೆ. ಬಿಜೆಪಿ ಸೂಕ್ತ ಕ್ರಮ ತಗೋಬೇಕು ಎಂದ ಡಾಕ್ಟರ್ ಜಿ ಪರಮೇಶ್ವರ್. ಹಾಸನ ಲೋಕಸಭಾ ಕೈ ಅಭ್ಯರ್ಥಿ ಫೈನಲ್ ಬೆನ್ನಲ್ಲೇ ಸಂಸದ ಪ್ರಜ್ವಲ್ ಆಕ್ಟಿವ್. ಕಡೂರಲ್ಲಿ ಮಾಜಿ ಶಾಸಕ ವೈಎಸ್ವಿ ದತ್ತ ನಿವಾಸದಲ್ಲಿ ಕಾರ್ಯಕರ್ತರ ಸಭೆ. ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆ ಸಮಾಲೋಚನೆ. ಕುಡಿಯುವ ನೀರಿಗೆ ತತ್ವಾರ, ಹೆಣ್ಣು ಕೊಡ್ತಿಲ್ಲ ಎಂದ ಕುವರ. ಬೆಂಗಳೂರಲ್ಲಿ ಕುಡಿಯಲು ನೀರಿನ ಸಮಸ್ಯೆ ಬಗೆಹರಿಸಿ ರಾಹುಲ್ ಗಾಂಧಿಗೆ ಟ್ವೀಟ್ ಬ್ಯಾಕ್ ಮಾಡಿ ಟೆಕ್ಕಿ ಅಳಲು. ರಾಜ್ಯದಲ್ಲಿ ಇಂದಿನಿಂದ ಗೋಬಿ ಮಂಚೂರಿ ಬ್ಯಾನ್ ಸಾಧ್ಯತೆ. ನಿಷೇಧದ ಮುದ್ರೆ ಒತ್ತಲು ಅಂತಿಮ ಹಂತದ ತಯಾರಿ. ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಲಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಇನ್ನೂ ಪತ್ತೆಯಾಗದ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಬಾಂಬರ್. ಶಂಕಿತನ ಪತ್ತೆಗೆ ಅಖಾಡಕ್ಕಿಳಿದ ವಿಶ್ವ ಹಿಂದೂ ಪರಿಷತ್. ಪೊಲೀಸರ ತನಿಖೆಗೆ ಸಹಕರಿಸುವಂತೆ ಕಾರ್ಯಕರ್ತರಿಗೆ ವಿಎಚ್ಪಿ ಕರೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ. ಶಂಕಿತ ಉಗ್ರನ ಗುರುತು ಪತ್ತೆ ಹಚ್ಚಿದ ಎನ್ಐಎ ತಂಡ. ಸ್ಫೋಟ ಎಸಗಿದ ಶಂಕಿತ ಉಗ್ರ ಕರ್ನಾಟಕದವನು ಎಂಬ ಸುಳಿವು. ಬಿಬಿಎಂಪಿ ಮೊಗಸಾಲೆಯಲ್ಲಿ ಮತ್ತೆ ಭ್ರಷ್ಟಾಚಾರದ ವಾಸನೆ. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ವಿರುದ್ಧ ಗುತ್ತಿಗೆದಾರರಿಂದ 70 ಲಕ್ಷ ಹಣ ಪಡೆದ ಆರೋಪ. ಲೋಕಾಯುಕ್ತ ಇಡಿಗೆ ಆರ್ಟಿಐ ಕಾರ್ಯಕರ್ತನಿಂದ ದೂರು. ಧನುಷ್ಗೆ ನಾಯಕಿಯಾದ ಪ್ಯಾನ್ ಇಂಡಿಯಾ ಕ್ರಶ್. ಕುಬೇರನಿಗೆ ರಾಣಿ ಆಗ್ತಿದ್ದಾರೆ ರಶ್ಮಿಕಾ ಮಂದಣ್ಣ. ಕಾಲಿವುಡ್ನಿಂದ ಶೀಘ್ರದಲ್ಲೇ ಹೊರಬೀಳಲಿದೆ ಅಧಿಕೃತ ಮಾಹಿತಿ. ಮತ್ತೊಬ್ಬ ಮಾಜಿ ಕ್ರಿಕೆಟಿಗ ರಾಜಕೀಯ ಎಂಟ್ರಿ. ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಯೂಸುಫ್ ಪಠಾಣ್ ಸ್ಪರ್ಧೆ. ಬಹರಾಂಪುರ ಕ್ಷೇತ್ರದಿಂದ ಲೋಕಸಭೆ ಕಣಕ್ಕೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ಗೆ ಮತ್ತೊಂದು ಗರಿ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಇಂಪ್ಯಾಕ್ಟ್ ಆಫ್ ಫೀಲ್ಡರ್ ಅವಾರ್ಡ್.
ಬಿಸಿಸಿಐ ಕಾರ್ಯದರ್ಶಿ ಜೈಶಾರಿಂದ ಗೌರವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.